ఎంహెచ్ మలర్ ಬಹಳ ಮುಖ್ಯವಾಗಿ ನಡೆಯತಕ್ಕಂತ ಸುನ್ನಿ ಸಮಾವೇಶನದ ಅದ್ಧೂರಿಯಾದಂತ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕಾತುರರಾಗಿರುವಂತಹ ಸುಲ್ತಾನುಲ್ ಉಲಮಾರವರು ಪಾದಾರ್ಪಣೆ ಮಾಡಿದ್ದಾರೆ. ಅಲ್ಹಮ್ದುಲಿಲ್ಲಾ ಈ ಸಮುದಾಯವನ್ನು ಇದೀಗ ಪ್ರತಿನಿಧಿಸಿ ಪ್ರಭಾಷವನವನ್ನು ಮಾಡಲಿದ್ದಾರೆ. ಸನ್ಮಾನ್ಯರಾದಂತ ಎಪಿ ಉಸ್ತಾದ್ರವರ ಬಗ್ಗೆ ನಾವೆಲ್ಲರೂ ಕೂಡ ಈ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತ ಈ ಮದನಿ ನಗರಕ್ಕೆ ಎಪಿ ಉಸ್ತಾದರೊಂದು ಪಾದಾರ್ಪಣೆ ಮಾಡಿಕೊಂಡು ಪುನೀತರಾಗಬೇಕೆಂಬೆಂದು ಭಾವಿಸಿಕೊಂಡಂತ ಹಲವು ವರ್ಷಗಳ ಕನಸು ಇವತ್ತು ನೆನಸಾಗಿದೆ. ಅಲ್ಹಮ್ದುಲಿಲ್ಲಾ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಎಪಿ ಉಸ್ತಾದರವರು ಹುಟ್ಟು ಹಾಕಿದಂತ ಮರ್ಕುಲ್ ಸಕಾಫತ್ ಸುನ್ನಿಯಾ ಸಂಸ್ಥೆಯ ಜನಕರಾಗಿದ್ದುಕೊಂಡು ಬಹಳ ಮುಖ್ಯವಾಗಿ ಪ್ರಧಾನ ಕಾರ್ಯದರ್ಶಿ ಅಖಿಲ ಭಾರತ ಸುನ್ನಿ ಜಮೀತುಲ್ ಉಲಮಾದ ಪ್ರಧಾನ ಕಾರ್ಯದರ್ಶಿಯಾಗಿ ದೇಶ ವಿದೇಶಗಳಲ್ಲಿ ಅಹ್ಲ್ ಸುನ್ನತ್ತುಲ್ ಜಮಾತಿನ ತತ್ವ ಆದರ್ಶಗಳನ್ನು ಬಿತ್ತರಿಸಿಕೊಂಡು ಇಳಿ ವಯಸ್ಸಿನಲ್ಲಿಯೂ ಕೂಡ ತನ್ನನ್ನು ವಯಸ್ಸಿನ ಬಗ್ಗೆ ಯಾವುದೇ ರೀತಿಯ ಚಕಾರವಿಲ್ಲದೆ ಅಲ್ಲಾಹು ಕೊಟ್ಟಂತಹ ಚೈತನ್ಯ ಒಂದೇ ಒಂದು ಶಕ್ತಿ ಎಂಬಂತ ನೆಲೆಯಲ್ಲಿ ಸುನ್ನತ್ ಜಮಾತಿಗೆ ಒಂದು ಶಕ್ತಿಯಾಗಿ ಪ್ರದರ್ಶಿಸುವಂತಹ ಎಪಿ ಉಸ್ತಾದ್ರವರು ಇಂದು ನಮ್ಮ ಜೊತೆಯಲ್ಲಿ ಪಾದಾರ್ಶನ ಮಾಡಿಕೊಂಡು ನಮ್ಮ ಮದನಿ ನಗರವನ್ನು ಪುನೀತಗೊಳಿಸಿದ್ದಾರೆ. ಅಲ್ಹಮ್ದುಲಿಲ್ಲಾ ಅಂತ ಹೇಳ್ಬಹುದು. ಅವರ ಬಗ್ಗೆ ಹೊಗಳುವಂತಹ ಕೆಲಸವನ್ನು ಮಾಡುವಂತಹ ಅವರ ಸೇವೆಯನ್ನು ಅವನು ಸಾಧನೆಯನ್ನು ನಾನಿವತ್ತು ಬಣ್ಣಿಸಲಿಕ್ಕೆ ಸಾಧ್ಯವಿಲ್ಲ. ದೇಶ ವಿದೇಶಗಳಲ್ಲಿ ಸಂಚರಿಸಿಕೊಂಡು ಅಹ್ಲ್ ಸುನ್ನತ್ತುಲ್ ಜಮಾತಿಗೆ ರಾತ್ರಿ ಹಗಲು ಅವಿರಸ ಪ್ರಯತ್ನವನ್ನು ಮಾಡುವಂತ ಏಕೈಕ ನಮ್ಮ ಸುಲ್ತಾನುಲ್ ಉಲಾಮ ನಮ್ಮ ಸುನ್ನಿ ಜಮಾತಿನ ಕಣ್ಮಣಿ ಶಿರೋಮಣಿ ನಮ್ಮ ಎಲ್ಲ ನಾಯಕರುಗಳಿಗೆ ಮಾದರಿಯಾದಂತ ಓರ್ವ ಆದರ್ಶ ವ್ಯಕ್ತಿಗೆ ಒಂದು ಅವರನ್ನು ಇವತ್ತು ಸ್ವಾಗತ ಮಾಡುವಂತಹ ಒಂದು ಕಾರ್ಯ ನನಗೆ ಸಿಕ್ಕಿದೆ. ವಿನೀತನಾದ ನಾನು ಅದನ್ನು ಹೇಳುವಂತಹ ಶಕ್ತಿ ನನ್ನಲ್ಲಿಲ್ಲ. ಅದೆಷ್ಟು ಹೇಳಿದರೂ ಕೂಡ ಇವತ್ತು ಕಡಿಮೆ ಎಂಬುದಕ್ಕೆ ಈ ಜನಶ ಸ್ತೋಮರವೇ ಇವತ್ತು ಸಾಕ್ಷಿಯಾಗಿದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಒಂದೇ ಒಂದು ಹೇಳ್ತೇನೆ, ಅವರು ಹುಟ್ಟು ಹಾಕಿದ ಒಂದು ಸಂಸ್ಥೆಗೆ ನಾವು ಒಂದು ಭೇಟಿ ಕೊಟ್ಟರೆ ಸಾಕು. ಯಾರು ನೈಜ ಸುನ್ನತ್ ಜಮಾತ್ನವನಿದ್ದಾನೋ, ಯಾರು ನೈಜ ಮುಸಲ್ಮಾನ್ ಇದ್ದಾನೋ, ಅವರು ಇವತ್ತು ಎಪಿ ವಸ್ತರನ್ನು ಕಾಣಬೇಕಾದರೆ, ಅವರ ವ್ಯಕ್ತಿತ್ವವನ್ನು ಹೇಳಬೇಕಾದರೆ ಅವರ ಸಂಸ್ಥೆಗೆ ಒಂದು ಭೇಟಿ ಕೊಟ್ಟು ಸುಬೈ ನಮಾಜ್ ಅಥವಾ ತಿಂಗಳದ ಐದು ವಸ್ತಿನ ನಮಾಜಿಗೆ ಅಲ್ಲಿ ಕಾಣುವಂತ ಸಾವಿರಾರು ಬಿಳಿ ವಸ್ತ್ರಧಾರಿಗಳು ನಮಾಜಿಗೆ ನಿಲ್ಲುವಂತಹ ಒಂದು ಶೈಲಿಯನ್ನು ಕಂಡಾಗ, ಆ ನೋಟವನ್ನು ಕಂಡಾಗ ಮನಸ್ಸು ಪುಳಕಿತಗೊಳ್ಳುತ್ತದೆ. ನಮ್ಮಲ್ಲಿ ಆ ಒಂದು ಭಾವನೆ ಹೇಗೆ ಹೊರಬರುತ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಶಕ್ತಿ ನಮ್ಮ ಸುಲ್ತಾನುಲ್ ಉಲಮಾರವರಿಗೆ ಇದೆ, ಅದು ಅವರ ವ್ಯಕ್ತಿತ್ವ. ಆ ವ್ಯಕ್ತಿತ್ವವನ್ನು ಹೇಳಲಿಕ್ಕೆ ನಮಗೆ ಅಸಾಧ್ಯ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾವು ಆರ್ಥಿಕತೆಯಲ್ಲಿ ಹಿಂದುಳಿದಂತಹ ಮದನ್ ನಗರಕ್ಕೆ, ಶೈಕ್ಷಣಿಕವಾಗಿ ಹಿಂದುಳಿದಂತಹ ಮದನ್ ನಗರಕ್ಕೆ, ಧಾರ್ಮಿಕವಾಗಿ ಹಿಂದುಳಿದಂತಹ ಈ ಮದನ್ ನಗರಕ್ಕೆ ಅವರ ಪಾದಾರ್ಪಣೆ ಮಾಡಿ ಪುನೀತರಾಗಿ ಇನ್ನು ಮುಂದೆ ಒಂದು ಉತ್ತಮವಾದಂತಹ ಭವಿಷ್ಯ ಈ ಮದನ್ ನಗರಕ್ಕೆ ಹುಟ್ಟು ಹಾಕಬೇಕು ಎಂಬಂತಹ ನೆಲೆಯಲ್ಲಿ ಅವರನ್ನು ಬಹಳ ವರ್ಷದಿಂದ ಕಾಯ್ದುಕೊಂಡಂತಹ ಈ ಒಂದು ಕ್ಷಣಗಳಿಗೆ ಇವತ್ತು ನಮಗೆ ಬಂದಿದೆ. ಅದಕ್ಕೆ ದೇವರಿಗೆ ಸ್ತುತಿಯನ್ನು ಹೇಳುತ್ತಾ ಸುಲ್ತಾನ್ ರವರಿಗೆ ದೀರ್ಘಾಯುಷ್ಯ ಆರೋಗ್ಯವನ್ನು ಕೊಡು ಜೊತೆಯಲ್ಲಿ ಅಹ್ಲ್ ಸುನ್ನತ್ತುಲ್ ಜಮಾತಿನ ಮುಕುಟಮಣಿಯಾದಂತಹ ಅವರಿಗೆ ದೀರ್ಘಾಯುಷ್ಯವನ್ನು ಅಲ್ಲಾಹು ಕರುಣಿಸಿ ಈ ಸುನ್ನತ್ ಜಮಾತಿಗೆ ಸೇವೆಯನ್ನು ಮಾಡುವ ಹಿಮ್ಮತ್ತನ್ನು ನೀಡಲಿ ಅಂತ ದುವನೊಂದಿಗೆ ಅವನಿಗೆ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಹೃದಯ ಸ್ಪರ್ಶಿಯಾಗಿ ಜನಸ್ತೋಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮೆಲ್ಲರ ಸುನ್ನತ್ ಜಮಾತಿನ ಆದರ್ಶ ತತ್ವಾದರ್ಶವನ್ನು ಜನತೆಗೆ ಬಿತ್ತರಿಸುವಂತಹ ನೂತನವಾದಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತಹ ತನ್ನ ಮಾತಿನ ಶೈಲಿಗಳಿಂದ ಯಾವ ಹೃದಯವನ್ನು ಕೂಡ ಮೀಟಿಸುವಂತಹ ಹೃದಯವನ್ನು ಮುಟ್ಟಿಸುವಂತಹ ನಮ್ಮ ಹೃದಯದಲ್ಲಿ ಈಮಾನ್ನ ಭಾಗ ಸ್ವಲ್ಪ ಎಲ್ಲಿಯಾದರೂ ಕಂಪಿಸದಿದ್ದರೆ ಅದು ಮೌಲಾನ ಪೆರುಡ ಉಸ್ತಾದ್ರವರ ಒಂದು ಪ್ರಭಾಷಣವನ್ನು ಕೇಳಿದರೆ ಸಾಕು, ನಮ್ಮ ಈಮಾನು ಮತ್ತೆ ಪ್ರಜ್ವಲಿಸುವಂತೆ ಮಾಡುವಂತ ಒಂದು ಶಕ್ತಿ ಇದ್ದರೆ ಸುನ್ನತ್ ಜಮಾತಲ್ಲಿ ಮೌಲಾನ ಪೆರುಡ ಉಸ್ತಾದ್ರವರಿಗೆ ಖಂಡಿತ ಸಾಧ್ಯ ಅಂತ ಹೇಳುವಂತ ವಿಚಾರ ನಮಗೂ ನಿಮಗೆಲ್ಲ ತಿಳಿದಂತ ವಿಚಾರ. ಸಿರಾಜುಲದ ಎಂಬಂತಹ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ನಿರ್ಗತಿಕರಂತ ಮಕ್ಕಳಿಗೆ ಇವತ್ತು ಅಲ್ಲಿ ಉತ್ತಮವಾದಂತಹ ವಿದ್ಯಾಭ್ಯಾಸ ನೋಡಿ ಹಲವು ಮುತ್ತಲಿಗಳನ್ನು ಸ್ಥಾಪಿಸಿ ಜನತೆಯ ಎಲ್ಲ ಕಡೆಗೆ ಬಿತ್ತರಿಸಿಕೊಂಡು ಅದನ್ನು ಉಳಿಸುವ ಬೆಳೆಸುವಂತ ಕೆಲಸ ಮಾಡಿ ನಮ್ಮ ಈ ಸುನ್ನತ್ ಜಮಾತಿನ ಮುಕುಟಮಣಿಯಾದಂತ ವಾಗ್ಮಿಯೂ ಆದಂತ ಪೆರುಡು ಉಸ್ತಾದ್ರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಸುನ್ನಿ ಸಮಾವೇಶ ಮದನಿ ನಗರದ ಐತಿಹಾಸಿಕ ಚರಿತ್ರೆಯಲ್ಲಿ ಸುವರ್ಣಾಕ್ಷರಲ್ಲಿ ಬರೆದಿಕೊಂಡಂತ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಬೇಕಾದಂತವರು ನಮ್ಮ ಯೂರೋಪ ಯೂನಿವರ್ಸಿಟಿಯ ಕುಲಾಧಿಪತಿಯಾದಂತಹ ವೈ ಮೊಹಮ್ಮದ್ ಕುಂಜಿಯವರು. ಸನ್ಮಾನ್ಯರವರು ನಾವು ಕೇಳಿಕೊಂಡಾಗ ಅಬ್ದುಲ್ ಕುಂಜಿ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಸಮೀಪದಲ್ಲಿ ವೈದ್ಯಕೀಯ ರಂಗದಲ್ಲಿ
ಒಂದು ಉತ್ತಮವಾದಂತಹ ಒಂದು ಸಾಧನೆ ಮಾಡುವ ಒಂದು ಕ್ರಾಂತಿಯನ್ನು ಮಾಡುವ ನಮ್ಮ ಸಹೋದರರವರಾದಂತಹ ಅಬ್ದುಲ್ಲ ಕುಂಜಿ ಅವರು ಇವತ್ತು ಮೆಡಿಕಲ್ ಕಾಲೇಜ್ ಅನ್ನು ಸ್ಥಾಪಿಸಿಕೊಂಡು ಯೂನಿವರ್ಸಿಟಿ ತನಕ ನಮ್ಮ ಸಮುದಾಯವನ್ನು ಎತ್ತರಕ್ಕೆ ಕೊಂಡಂತಹ ಧೀಮಂತವಾದಂತಹ ಅಹ್ಲ್ ಸುನ್ನತ್ತುಲ್ ಜಮಾತಿನ ಅಗ್ರಗಣ್ಯ ನಾಯಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರು ಮಾಡುವಂತಹ ಕೃತಿಗಳು ಇವತ್ತಿಗೂ ಕೂಡ ಬಡಬಗ್ಗರ ಬಗ್ಗೆ ಕಾಳಜಿ ಇದ್ದುಕೊಂಡು ಪ್ರತಿದಿನ ಪ್ರತಿ ಸಲ ಪ್ರತಿ ತಿಂಗಳಿಗೆ ಒಂದು ಸಲ ಅವರ ಬಡಬಗ್ಗರ ಬಗ್ಗೆ ಅವರಿಂದಿಷ್ಟು ಏನಾದರೂ ಒಂದು ಖರ್ಚು ಮಾಡುವಂತಹ ಕೆಲಸವನ್ನು ಮಾಡ್ತಿದೆ. ಅವರ ಸೇವೆಗೆ ಕರ್ನಾಟಕ ರಾಜ್ಯ ಸರ್ಕಾರ 1990ರಲ್ಲಿ ಕರ್ನಾಟಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಆದ್ದರಿಂದ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮೆಲ್ಲರ ಒಂದು ಆಶಯ ಆದಂತದ್ದು ಬಹಳ ಮುಖ್ಯವಾಗಿ ರಾಜಕೀಯ ಧುರೀಣರು ರಾಜಕೀಯ ಮುಸಂದಿಯೂ ಆದಂತಹ ಯೋಜನಾ ಆಯೋಗದ ಕರ್ನಾಟಕದ ಉಪಾಧ್ಯಕ್ಷ ಸನ್ಮಾನ್ಯ ಸಿಎಂ ಇಬ್ರಾಹಿಂ ರವರು. ಸಿಎಂ ಇಬ್ರಾಹಿಂ ರವರ ಬರುವಿಕೆ ನಮಗೆ ಬಹಳ ಆತುರ ಇತ್ತು, ಬರ್ತಾರಾ ಇಲ್ವಾ ಅಂತ. ಸಿಎಂ ಇಬ್ರಾಹಿಂರು ರಾಜಕೀಯದಲ್ಲಿ ಬಹಳ ಮುಸ್ಸಂದಿಯಾದಂತಹ ಒಂದು ವ್ಯಕ್ತಿತ್ವ ಉಳ್ಳಂತವರು, ಬಹುಭಾಷಾ ಪಾಂಡಿತ್ಯ. ಸಿಎಂ ಇಬ್ರಾಹಿಂರ ಮಾತನ್ನು ನಾನು ಕೇಳಬೇಕೆಂದರೆ ಬಹಳ ಎಳೆ ಪ್ರಾಯದಲ್ಲಿ ಸಿಎಂ ಇಬ್ರಾಹಿಂ ಒಂದು ಸಭೆಗೆ ಎಂದರೆ ನಾನು ಆ ಸಭೆಯಲ್ಲಿ ಖಂಡಿತ ತಪ್ಪದೆ ಭಾಗಿಸ್ತೇನೆ. ಯಾಕೆಂದ್ರೆ ವಾಕ್ ಚಾತುರ್ಯವನ್ನು ಸಿಎಂ ಇಬ್ರಾಹಿಂರಲ್ಲಿ ನಾವು ಕಲಿತಕ್ಕಂಥದ್ದು. ಯಾಕೆಂದ್ರೆ ಯಾವುದೇ ರಾಜಕೀಯ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಇದ್ರೂ ಕೂಡ ಅವರು ಅಹ್ಲ್ ಸುನ್ನತ್ತುಲ್ ಜಮಾತಿನ ತತ್ವ ಆದರ್ಶಗಳನ್ನು ಎಲ್ಲೂ ಅವರು ಬಿಟ್ಟುಕೊಳ್ಳಿಲ್ಲ, ಅದಕ್ಕೆ ರಾಜಿ ಮಾಡಿಕೊಳ್ಳಿಲ್ಲ. ಯಾವ ರಾಜಕೀಯದಲ್ಲಿ ಯಾವ ಪದವಿ ಸಿಕ್ಕಿದ್ರೂ ಪರವಾಗಿಲ್ಲ, ತಾನು ಸುಲ್ತಾನ್ ಉಲಮಾ ತಾಜುಲ್ ಉಲಮರವರ ಜೊತೆಯಲ್ಲಿ ಇದ್ದುಕೊಂಡು ಅವರ ತತ್ವಾದರ್ಶದಲ್ಲಿ ಅವರು ಇದ್ದಾಗ ಇವತ್ತು ಕೂಡ ಅವರಿಗೆ ರಾಜಕೀಯದಲ್ಲಿ ಉತ್ತಮವಾದಂತಹ ಸ್ಥಾನಮಾನ ನಾವು ಕಾಣಿಸ್ತಾ ಇದ್ದೇವೆ. ಗುಂಡ್ರಾವ್ರವರ ಸರ್ಕಾರದಲ್ಲಿದ್ದಾಗ ಫುಡ್ ಅಂಡ್ ಸಿವಿಲ್ ಮಿನಿಸ್ಟರ್ ಆಗಿದ್ದರು, ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ದೇವೇಗೌಡ ಇದ್ದಾಗ ಕೇಂದ್ರದಲ್ಲಿ ಕೂಡ ನಾಗರಿಕ ವಿಮಾನ ನಾಗರಿಕ ಸಚಿವರಾಗಿದ್ದರು. ಇವತ್ತು ಕೂಡ ರಾಜಕೀಯದಲ್ಲಿ ಸಿಎಂ ಇಬ್ರಾಹಿಂ ಅಂತ ಹೇಳಿದ್ರೆ ಒಂದು ಶಕ್ತಿ, ಅದು ಇದು ಮುಸಲ್ಮಾನರಾದ ನಮಗೆ ಹೆಮ್ಮೆ ಮತ್ತು ಹೇಳಬೇಕು. ಆದ್ದರಿಂದ ಇವತ್ತು ಸಿಎಂ ಇಬ್ರಾಹಿಂ ಅವರು ನಮ್ಮ ಮದನಿ ನಗರಿಗೆ ಕಾಲಿಟ್ಟಿದ್ದಾರೆ. ಸರ್, ನಮ್ಮ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಪ್ರದೇಶಕ್ಕೆ ತಾವು ಕಾಲಿಟ್ಟಿದ್ದೀರಿ. ಶಾಲಾ ಕಾಲೇಜುಗಳು ನಮ್ಮ ಅಹ್ಲ್ ಸುನ್ನತ್ತುಲ್ ಜಮಾತಿನ ತತ್ವಾದರ್ಶದಲ್ಲಿ ಮಹಿಳಾ ಕಾಲೇಜು ಇಲ್ಲಿ ಆಗಬೇಕು, ಇದು ನಮ್ಮ ಆಶಯ. ಅದಕ್ಕಾಗಿ ತಾವು ಸಂದರ್ಶಿಸಬೇಕು ಅಂತ ಹೇಳುತ್ತಾ ಇವತ್ತು ಬಹಳ ಅದ್ಭುತವಾಗಿ ತಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಆಗಮಿಸಿದಂತ ನಮ್ಮ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಂತ ಹೈದರ್ ಪರ್ತಿಪಾಡಿ ಅವರು ಈ ಕಾರ್ಯಕ್ರಮಕ್ಕೆ ಎಪಿ ಉಸ್ತಾದವರನ್ನು ಖಂಡಿತ ಬರಮಾಡಿಕೊಳ್ಳಬೇಕೆಂದು ಹೇಳುವಂತ ವಿಚಾರದಲ್ಲಿ ತುಂಬಾ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಂತ ಈ ಮದನಗರ ಮತ್ತು ಅವರಿಗೆ ಅತ್ಯುತ್ತಮವಾದ ಒಂದು ಸಂಬಂಧ ಹೈದರ್ ಪರ್ತಿಪಾಡಿ ಅವರಿಗೆ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತ ಸ್ವಾಗತ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷ ಅಂತ ಎ ಪರ್ತಿಪಾಡಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸಿಗೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಬಹಳ ಮುಖ್ಯವಾಗಿ ನಮ್ಮ ಉಡುಪಿ ಜಿಲ್ಲೆಯ ಕಾಜಿಯಾದಂತ ಇಬ್ರಾಹಿಂ ಮುಸ್ಲಿಯಾ ಬೇಕಲೆ ಅವರು ಇವತ್ತು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವಿದ್ವತ್ವದಲ್ಲಿ ಧಾರ್ಮಿಕ ವಿಚಾರದಲ್ಲಿ ಅವರಿಗಿದ್ದಂತಹ ವಿದ್ವತ್ ಇವತ್ತು, ಅದಕ್ಕೆ ನಾವು ಖಂಡಿತವಾಗಿ ತಲೆಬಾಗಲೇಬೇಕು. ಇಂಥ ಒಂದು ವಿದ್ವತ್ವವನ್ನು ಹೊಂದಿರುವಂತಹ ಬೇಕಲೆ ಉಸ್ತಾದವರು ಸಂಯುಕ್ತ ಕಾಜಿ ಉಡುಪಿಯ ಅವರು ಇದ್ದುಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಎಸ್ವೈ ಸಂಘಟನೆ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಸ್ಲಾಮಿಕ್ ಕಲ್ಚರ್ ಸೆಂಟರ್ನ ಪ್ರಧಾನ ಕಾರ್ಯದರ್ಶಿಯಿಂದ ಜನ ಮುಮ್ದಾಲ್ ಅಲಿ ಕೃಷ್ಣಾಪುರದವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಗಮಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಕೋರಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತಿನ ನಮ್ಮ ಆತ್ಮೀಯ ಸಹೋದರ ಜಿಲ್ಲಾ ಪಂಚಾಯತಿನ ಸದಸ್ಯರಿಂದ ಎನ್ ಎಸ್ ಕರೀಂರವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯ ಸ್ಪರ್ಶಿಯಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಮಿತಿಯ ಅಧ್ಯಕ್ಷರಂತ ಎಸ್ ಎಂ ಆರ್ ರಶೀದ್ ಹಾಜಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಖಂಡಿತವಾಗಿ ಕೂಡ ನಮ್ಮ ಸಮುದಾಯದಲ್ಲಿ ಉತ್ತಮವೊಂದನ್ನು ದಕ್ಷಿಣ ಕನ್ನಡದಲ್ಲಿ ಉತ್ತಮ ನಾಯಕತ್ವ ನೋಡಿಕೊಂಡು ಮೆಲ್ಕಾರಲ್ಲಿ ಒಂದು ಮಹಿಳಾ ಕಾಲೇಜನ್ನು ನಮ್ಮ ತತ್ವಾದರ್ಶದನ್ನು ಹೊಂದಿಕೊಂಡಿರುವಂತಹ ಮಹಿಳಾ ಕಾಲೇಜನ್ನು ಅವರು ಸ್ಥಾಪಿಸಿದ್ದಾರೆ. ಅದೇ ತರ ಇಲ್ಲಿ ಒಂದು ಅನಾಥಾಶ್ರಮ, ಮಹಿಳಾ ಅನಾಥಾಶ್ರಮ, ಬಹುಶಃ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಅನಾಥ ಮನಾಶ್ರಮ ನಾವು ಕಾಣ್ತಾ ಇಲ್ಲ. ಅದನ್ನು ಕೂಡ ನಮ್ಮ ರಶೀದ್ ಹಾಜಿ ಅವರು ಹುಟ್ಟು ಹಾಕೊಳ್ಳುವಂತ ನಮ್ಮ ಹತ್ತಿರದಲ್ಲಿ ಒಂದು ಬಬ್ಬುಗಡ್ಡೆಯಲ್ಲಿ ಆ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಚ್ ಎಚ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸನ್ಮಾನ್ಯ ಸ್ಥಾಪಕರಂತ ಅಬ್ದುಲ್ ಅಜೀಜ್ ಹಾಜಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಆದ್ದರಿಂದ ಅನೇಕ ಜನರಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಆಗಾಗಲೇ ನಾನು ಸ್ವಾಗತವನ್ನು ಮಾಡಿದ್ದೇನೆ. ಸ್ವಾಗತ ಕಾರ್ಯಕ್ರಮ ಮುಗಿಸಿದ್ದೇನೆ. ಆದ್ದರಿಂದ
ಆಗಮಿಸಿದಂತ ಎಲ್ಲ ನಮ್ಮ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ನ ಹನಿಫಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೆ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಪರವಾಗಿ ಸ್ವಾಗತಿಸಿದ್ದೇನೆ. ಸ್ವಾಗತ ಭಾಷಣ ಬಹಳಷ್ಟು ಯಶಸ್ವಿ ಆಗ್ಲಿಕ್ಕೆ ಬಹಳ ಮುಖ್ಯವಾಗಿ ನಮಗೆಲ್ಲ ಸಂತೋಷ ಮತ್ತು ಆತುರ. ನನ್ನ ಮಾತು ಕೇಳುವುದಲ್ಲ, ಸುಲ್ತಾನ್ ಉಲಾಮ ಎಪಿ ಅವರ ಮುತ್ತುಗಳನ್ನು ಕೇಳಲಿಕ್ಕೆ ನಾವು ಕಾತರಿದ್ದೇವೆ. ಅವರ ಮುತ್ತುಗಳಿಂದ ಮಾತುಗಳನ್ನು ಇವತ್ತು ನಮ್ಮನ್ನು ಪುನೀತಗೊಳಿಸಲಿಕ್ಕಿದ್ದಾರೆ. ಆದ್ದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಕೊಡದೆ ಸುಲ್ತಾನ್ ಉಲಾಮರವರ ಪ್ರವಾಸನ ಬೆರಡು ವರ್ಷದವರ ಮಾತುಗಳನ್ನು ನಾವು ಕೇಳಲಿಕ್ಕೆ ಆತುರದಲ್ಲಿದ್ದೇನೆ. ಆದ್ದರಿಂದ ಆರ್ ಕೆ ನಜೀರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾ ವೇದಿಕೆಯನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯ ನಮ್ಮ ಅತಿಥಿ ಮಹೇಶ್ವರ ಕೂಡ ಎಲ್ಲರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮವರಿಗೆಲ್ಲ ಈ ಕಾರ್ಯಕ್ರಮದಲ್ಲಿ ತಡವಾಗಿ ನಮ್ಮ ಕಾರ್ಯಕ್ರಮ ಈಗ ಪ್ರಾರಂಭವಾಗಿದೆ, ಆಗಾಗಲೇ ಪ್ರಾರಂಭವಾಗಿದೆ. ಬಹುಶಃ ಅತಿಥಿಗಳಿಗೆ ಸಮಯದ ಅವಕಾಶ ಇಲ್ಲದ ಕಾರಣ ಎಲ್ಲರನ್ನು ಒಬ್ಬೊಬ್ಬರನ್ನಾಗಿ ಸ್ವಾಗತಿಸಲಿಕ್ಕೆ ಆಗ್ತಾ ಇಲ್ಲ ಈ ಸಮಾರಂಭದಲ್ಲಿ. ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೆ ಸುನ್ನಿ ಯುವಜನ ಸಂಘ ಫಲ ಮದನ್ ನಗರ ಅದೇ ರೀತಿಯಲ್ಲಿ ಊರ ಎಲ್ಲ ನಾಗರಿಕರ ಪರವಾಗಿ ಸಮಸ್ತ ನಮ್ಮ ಸುಲ್ತಾನ್ ಉಲಾಮರ ಎಲ್ಲ ಅಭಿಮಾನಿ ಬಂಧುಗಳ ಪರವಾಗಿ ಪ್ರೀತಿ ತುಂಬಿದ ಹೃದಯ ಸ್ಪರ್ಶಿಯಾದಂತ ಸ್ವಾಗತ ಸುಸ್ವಾಗತ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ. ಸ್ನೇಹ ತುಂಬಿದ